ಓಕೆ, ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ನೀವು ಕೊರೋನಾ ಟೆಸ್ಟ್ ಮಾಡಿಸ್ಕೊಳ್ಳೋಕೆ ಈಗ ಸಂಜನಾ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಇಲ್ಲಿಯವರೆಗೂ ಅವರು ಇದ್ರು ಪೊಲೀಸ್ ಕಸ್ಟಡಿಯಲ್ಲಿ, ಆಗ ಈಗ ಯಾಕೆ ಟೆಸ್ಟ್ ಮಾಡ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಕರ್ಕೊಂಡು ಹೋಗ್ತಾ ಇದಾರೆ ಟೆಸ್ಟ್ ಮಾಡೋಕ್ಕೆ ಅಂತ ಹೇಳ್ತಾ ಇದಾರೆ. ಕೆ ಸಿ ಜನರಲ್ ಆಸ್ಪತ್ರೆಗೆ ಈಗ ಕೊರೋನಾ ಟೆಸ್ಟ್ ಮಾಡಿಸ್ಕೊಳಕ್ ಹೋಗ್ತಾ ಇದಾರೆ. ಕಾರಣ ಮೋಸ್ಟ್ಲಿ ಅವ್ರು ಹೇಳ್ತಾ ಇದ್ದಿದ್ದು ನಂಗೆ ಜ್ವರ ಬರ್ತಾ ಇದೆ, ಮೈ ಕೈ ನೋವು ಆಗ್ತಾ ಇದೆ ಅಂತ ಏನು ಹೇಳ್ತಾ ಇದ್ರು. ಸೊ ಹಾಗಾಗಿ ಅವರನ್ನ ಕೊರೋನಾ ಟೆಸ್ಟ್ ಮಾಡಿಸ್ಕೊಳಕ್ಕೆ ಏನಾದರೂ ಕೆ ಸಿ ಜನರಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರಾ ಅಂತ. ಸೊ ಆಸ್ಪತ್ರೆ ಹತ್ತ ಈಗ ರಾಗಿಣಿ ಮತ್ತು ಸಂಜನಾ ಅವರನ್ನ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಓಕೆ, ನನ್ನ ಜೊತೆಗೆ ಈಗ ನಿರ್ಮಾಪಕರಾಗಿರುವಂತಹ ಕೆ ಮಂಜು ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ಯಾಕೆ ಈಗ ಅವರ ಚರ್ಚೆ ಅಂತಂದ್ರೆ, ಅವರು ರಾಹುಲ್ ಅವರಿಗೆ ಊಟ ಮಾಡಿಸ್ತಾ ಇದ್ರು, ಕೈ ತುತ್ತು ತಿನ್ನಿಸ್ತಾ ಇದ್ರು ಅನ್ನೋದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಸೊ ಹಾಗಾಗಿ ಅವರು ಇವತ್ತು ಮಾತನಾಡಿದ್ರು, ಅವ್ರ ಜೊತೆಗೆ ನಾವು ಕೂಡ ಮಾತನಾಡೋಣ. ನಮಸ್ಕಾರ ಕೆ ಮಂಜು ಅವರೇ. ನಮಸ್ತೆ. ನಮಸ್ತೆ. ಕೈ ತುತ್ತು ತಿನ್ನಿಸೋದು ತಪ್ಪಲ್ಲ, ಆದ್ರೆ ಯಾರಿಗೆ ತಿನ್ನಿಸ್ತಾ ಇದೆ ಅಂತ ಕೆ ಮಂಜು ಅವ್ರಿಗೆ ಗೊತ್ತಿರಲಿಲ್ಲ ಅಂತ. ಅಲ್ಲ, ಈಗ ತಾವು ನಾನು ಯಾರು ಅವರು ಅಪರಾಧಿ ಅಂತ ನಾನು ಇವಾಗ ನಾನು ಇನ್ನು ಕನ್ಫರ್ಮ್ ಅಲ್ಲ, ಇನ್ನು ಆರೋಪಿನೇ ಅವರು. ಇವಾಗ ಆರೋಪಿ ಆದ್ರಿಂದ ನಾವು ಒಳ್ಳೆಯವರು ಕೆಟ್ಟರು ಅಂತ ನಾವು ಶ್ರೀರಾಮಚಂದ್ರ ದೇವರಲ್ಲ ಕಂಡಿಡಿಯಕ್ಕೆ. ಆಮೇಲೆ ತಾವು ತಮ್ಮ ಚಾನೆಲ್ ಬಂದಾಗ ತಾವು ಬಿಸ್ಕೆಟ್ ಕೊಡ್ತೀರಿ ಏನೋ ಕೊಡ್ತೀರಾ, ಅದಕ್ಕೆ ನೀವು ನನ್ನ ಫೋಟೋ ತಗೋತಿರ್ತ ನಿಮ್ಮನ್ನ ಅಪರಾಧ ಇದೆಯಲ್ಲ ಕಮತ್ತ. ಇಲ್ಲ ಸರ್, ಅದರಿಂದ ಕೈ ತುತ್ತು ತಿನ್ಸಿದ್ದು ತಪ್ಪಲ್ಲ, ಅನಿವಾರ್ಯ ಆ ಸಮಯ ಏನಿತ್ತು ಗೊತ್ತಿಲ್ಲ. ಅಣ್ಣ ಒಂದು ತುತ್ತು ತಿನ್ಸಿ ಅಂತ ಹೇಳ್ತಾರೆ, ಪ್ರೀತಿಯಿಂದ ತಿನ್ಸಿರ್ಬೋದು. ಪ್ರಶಾಂತ್ ಸಂಬರ್ಗಿ ಅವರ ವಿಚಾರ ಅನ್ಯ ಭಾವಿಸೋದು ಬೇಡ. ಅಲ್ಲ, ಓಕೆ, ಯಾರ್ಯಾರ ಜೊತೆಗೂ ಬಿಸ್ಕೆಟ್ ತಿಂದಾಗ, ಯಾರ್ಯಾರ ಜೊತೆಗೂ ಕೈ ತುತ್ತು ತಿಂದಾಗ ಅದು ಅವರು ಆರೋಪಿ ಅಂತ ಆಗಕ್ಕಾಗಲ್ಲ. ಡಿಫ್ರೆಂಟ್ ಇಶ್ಯೂ ಏನು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಬಟ್ ಈಗ ನಾನು ಕೇಳಬೇಕಾಗಿರೋದು, ಪ್ರಶಾಂತ್ ಸಂಬರ್ಗಿ ಅವರ ವಿಚಾರವನ್ನ ತಾವು ಪ್ರಸ್ತಾಪ ಮಾಡಿದ್ರಿ ಕೆ ಮಂಜು ಅವರು. ಕೆ ಮಂಜು ಅವರೇ, ಈಗ ಬಿಸ್ಕೆಟು ಮತ್ತೆ ಕೈ ತುತ್ತು ತಿನ್ನೋದು ಒಂದ್ ಕಡೆಗೆ ಇರ್ಲಿ, ಅದು ಬೇರೆ ವಿಚಾರ. ಆದ್ರೆ ಈಗ ಕೇಳಬೇಕಾಗಿರುವ ಪ್ರಶ್ನೆ ಏನು ಅಂತಂದ್ರೆ, ತಾವು ಇವತ್ತು ಬಹುದೊಡ್ಡದಾಗಿ ಒಂದು ಮತ್ತೊಂದು ವಿಚಾರವನ್ನ ಇದರಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರಿ. ಪ್ರಶಾಂತ್ ಸಂಬರ್ಗಿ ಅವರ ವಿಚಾರವನ್ನ ನೀವು ಪ್ರಸ್ತಾಪ ಮಾಡಿದ್ದು, ಯಾರನ್ನೋ ಮದುವೆ ಆಗಬೇಕಾಗಿತ್ತು, ಅವರು ಅಶೋಕ್ ಹೋಟೆಲ್ನಲ್ಲಿ 2 ವರ್ಷ ಯಾರ ಜೊತೆಗಿದ್ರು ಅಂತ ಹೇಳಿ. ಏನದು ಸರ್, ಯಾರನ್ನ ಮದುವೆ ಮಾಡ್ಕೋಬೇಕು ಅಂತ ನನಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ, ಏನ್ ಹೇಳಿದ್ದೀನಿ ಅಂದ್ರೆ, ಅವ್ರು 2 ವರ್ಷ ಅಶೋಕ 1 ವರ್ಷ ಹೋಟ್ಲ ಅಲ್ಲ, 1 ವರ್ಷ ಅಶೋಕ ಹೋಟ್ಲಲ್ಲಿ ಇದ್ರು. ಅವರು ಸಿನಿಮಾ ಹುಡುಗ ಯಾರ್ಯಾರ ಜೊತೆ ಮೀಟ್ ಮಾಡ್ತಿದ್ರು, ಯಾರ್ಯಾರ ಜೊತೆ ಇದ್ರು, ಯಾರಿದ್ರು, ಸಿನಿಮಾನ ಹಂಗಾಮಿ ಅದು ಬೇನಾಮಿ ಹಣದಿಂದ ಆ ಚಿತ್ರರಂಗ ಅಂತ ಹೇಳಿದ್ರಲ್ಲ, ಇವ್ರು ಯಾವ ಹಣದಿಂದ ಸಿನಿಮಾ ಮಾಡ್ತಿದ್ರು. ನಾವೇ ನಿರ್ಮಾಪಕರು, ರೆಗ್ಯುಲರ್ ನಿರ್ಮಾಪಕರು, ಸ್ವಂತ ಕಷ್ಟದಿಂದ ಸಾಲ ತಂದು ಸುಲ ಸಿನಿಮಾ ಮಾಡಿದ್ದು. ಬೇನಾಮಿ ಹಣ ಇವ್ರು ಮೋಸ್ಟ್ಲಿ ಇವ್ರು ತತ್ತಿದ್ರು ಅಂತ ಕಾಣುತ್ತೆ. ಅಶೋಕ ಹೋಟ್ಲಲ್ಲಿ ರೂಮ್ ಹಾಕ್ಬೇಕು ಅಂದ್ರೆ ಆ ಬೇನಾಮಿ ಹಣ ಇದ್ರೆ ಮಾತ್ರ ರೂಮ್ ಹಾಕಕ್ ಸಾಧ್ಯ. ನಂತರ ಇಲ್ಲೆಲ್ಲ ರೇಸು ಗಾಂಧಿನಗರ ಕನಿಷ್ ಹೋಟ್ಲ ಮಾಮೂಲ ಹಣ ಅಂತ ನಾವ್ ಹೇಳ್ಬೋದು. ಅದಕ್ಕೆ ಬೇನಾಮಿ ಹಣ ಅಂತ ಈಗ ಕೆ ಮಂಜು ಅವರು, ಕೆ ಮಂಜು ಅವರು ಕೂಡ ಅವರ ರೀತಿಯಲ್ಲೇ ನೀವು ವರ್ತಿಸ್ತಾ ಇದ್ದೀರಾ. ನೀವೇ ಕೇಳಿದಂತ ಪ್ರಶ್ನೆಯಲ್ಲಿ 2018 ನಿಮಗೆ ಗೊತ್ತಿದ್ರೆ ಅವತ್ತೇ ಯಾಕೆ ಹೇಳಲಿಲ್ಲ ಅಂತ ಪ್ರಶಾಂತ್ ಸಂಬರ್ಗಿ ಅವರನ್ನ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಲ್ವಾ. ಓಕೆ, ಈಗ ನಿಮಗೆ ಗೊತ್ತಿದ್ದ ವಿಚಾರವನ್ನ ಯಾಕೆ ಹೇಳ್ತಾ ಇಲ್ಲ? ಯಾರ ಜೊತೆಗಿದ್ರು ಅವರು ಅಶೋಕ ಹೋಟೆಲ್ ಅಲ್ಲಿ, ಯಾರ ಜೊತೆಗಿದ್ರು, ಯಾವ್ದು ಗೊತ್ತಿದ್ದು, ಯಾವ್ದು ಕೇಳಿ ಸರ್? ಸರ್ ಸರ್ ನಾನು ತೆರೆದ ಬುಕ್ಕು, ನಿಮ್ಗೆ ಏನ್ ಬೇಕು ಓಪನ್ ಕೊಡ್ತೀನಿ ಹೇಳಿ ಸರ್. ಹಾಗಿದ್ರೆ ಪ್ರಶಾಂತ್ ಸಂಬರ್ಗಿ ಅವರು ಯಾರ ಜೊತೆಗಿದ್ರು ಆಗಿದ್ರೆ? ಅವ್ರು ಯಾವ್ದೋ ಒಂದು ಹೀರೋಯಿನ್ ಜೊತೆ ಓಡಾಡ್ತಿದ್ರು. ಯಾರು? ಆ ಚಿತ್ರನಟಿ ಹೆಸರು ಹೇಳಕ್ ನಾನು ಇಷ್ಟಪಡಲ್ಲ, ಯಾಕಂದ್ರೆ ಹೆಣ್ಣು ಮಗು ಹೆಸರು ಹೇಳಕ್ ಇಷ್ಟಪಡಲ್ಲ. ತಾವ್ ಕಂಡಿದ್ದೀರಿ ಸರ್. ಸರ್ ಯಾಕೆಂದ್ರೆ ಒಂದ್ ಹೆಣ್ಣು ಮಗು ಯಾಕೆ ಮುಚ್ಚಿಡ್ತಾ ಇದ್ದಾರೆ ಕೆ ಮಂಜು ಅವರು? ಅವ್ರಿಗೆ ಇಂಟರ್ವ್ಯೂ ಮಾಡ್ಬೇಕು ಅಂತ ಕೆ ಮುಚ್ಚಿ ಮುಚ್ಚಿಡಲ್ಲ ಸರ್. ನನಗೆ ಗೊತ್ತು, ಪ್ರಶಾಂತ್ ಸಂಬರ್ಗಿ ಅವರು ಬಹಿರಂಗವಾಗಿ ಎಲ್ಲರ ಹೆಸರನ್ನ ಹೇಳಿದ್ರು. ತಾವೆಲ್ಲ ಸರ್ ಅವ್ರು ಹೇಳಿಲ್ಲ, ಕೆಲವ್ರು ಮಾತ್ರ ಹೇಳ್ತಾರೆ. ಅವ್ರು ಹಂಗಾರೆ ಹೇಳಿದ್ರೆ ಅವ್ರ ಜೊತೆ ನಂದು ಫೋಟೋ ಇದೆ, ಅವ್ರ ಹುಡುಗಿ ಜೊತೆ ಫೋಟೋ ಇದೆ, ಅದ್ ಫೋಟೋ ಕೇಳಿ. ಗೊತ್ತಿದ್ರೆ ಮಂಜು ಅವ್ರು ಯಾಕೆ ಮುಚ್ಚಿಡ್ತಾ ಇದ್ದಾರೆ? ನಾನು ನಾನು ಒಂದ್ ಹೆಣ್ಣು ಮಗುನ, ಯಾವ್ದೇ ಒಂದ್ ಹೆಣ್ಣು ಮಗನ ಹೆಸರು ಕೊಡಕ್ ಇಷ್ಟ ಬೀಳಲ್ಲ. ಯಾಕೆಂದ್ರೆ ಅವ್ರ ಮನೆ ಪಾಪ ಏನ್ ಪ್ರಾಬ್ಲಮ್ ಇರ್ತದೋ, ಪಾಪ ನಾನು ತಪ್ಪು ತಿಳಿ ತಪ್ಪು ಮಾಹಿತಿ ಹೋಗ್ಬಾರ್ದು. ಆದ್ರೆ ಇವನು ಅನ್ಸಿಕೆ ಆ ಹುಡುಗಿ ಇದೆ ನಮಗ್ ಗೊತ್ತಿಲ್ವಲ್ಲ ಸರ್, ತಪ್ಪ ಬಿಡ್ತಲ್ಲ ಸರ್ ಹಂಗಿಳದು. ಒಂದ್ ಹೆಣ್ಣು ಮಗು ಬಗ್ಗೆ ಮಾತಾಡ್ಬಾರ್ದಲ್ಲ ಸರ್. ಅಷ್ಟೊಂದು ಅಷ್ಟೊಂದು ಕಳಕಳಿ ಇದ್ರೆ ಕೆ ಮಂಜು ಅವರಿಗೆ, ಹಾಗಿದ್ದಾಗ ವಿಚಾರವನ್ನೇ ಪ್ರಸ್ತಾಪ ಮಾಡಬಾರ್ದಾಗಿತ್ತು. ಯಾಕೆ ಅವ್ರ ಜೊತೆಗೆ ಓಡಾಡ್ತಾ ಇದ್ರು, ಯಾಕೆ ಅವ್ರ ಜೊತೆಗೆ ಅಶೋಕ ಪ್ರಸ್ತಾಪ ಮಾಡಬಾರ್ದಾಗಿತ್ತು ಅಷ್ಟೊಂದು ಕಳಕಳಿ ಇರೋದಾಗಿದ್ದಿದ್ರೆ? ಅಶೋಕ ಹೋಟ್ಲ ಹುಡುಗಿ ಜೊತೆ ಇದೆ ಅಂತ ಹೇಳ್ತಲ್ಲ, ಅಶೋಕ ಹೋಟ್ಲ ಹುಡುಗಿ ಜೊತೆ ಇದೆ ಅಂತ ಹೇಳಿಲ್ಲ. ಅಶೋಕ ಹೋಟ್ಲ ರೂಮ್ 1 ವರ್ಷ ರೂಮ್ ಹಾಕೊಂಡಿದ್ರಲ್ಲ, ಬೇನಾಮಿ ದುಡ್ಡು ಬರ್ತದೆ ಅಂತಾರಲ್ಲ, ಅದಕ್ಕೆ ಯಾರು ಕೇಳಿ ಸ್ವಾಮಿ ನಾವಲ್ಲ ಅಂತ ಹೇಳಿದ್ವಿ. ಅಷ್ಟು ಮಾತ್ರ ಹೇಳಕ್ಕೆ ಸಿಗುತ್ತೆ.
ಓಕೆ ಅದನ್ನ ಕೇಳ್ತೀವಿ. ಆದ್ರೆ ಈಗ ಇದು ವಿಚಾರವನ್ನು ಕೇಳ್ತೀವಿ. ಮಂಜೂರ್ ಉಳಿದಂತ ವಿಚಾರದಲ್ಲಿ ಎಲ್ಲ ಮಾತಾಡ್ತಾ ಇದ್ರು, ಬಟ್ ಈ ವಿಚಾರವನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇಲ್ಲ? ಯಾರ ಜೊತೆಗೆ ಓಡಾಡಿದ್ರು ಅನ್ನೋದನ್ನ ಹೇಳಿದ್ರಿ ನೀವು. ಒಂದು ಹೆಣ್ಣು ಮಗು ಹಾಗಿದ್ರೆ ಆ ವಿಚಾರವನ್ನ ಹೇಳಬಾರ್ದಾಗಿತ್ತು ತಾವು? ಹೇಳಿಲ್ಲ, ಇಲ್ಲ ಇಲ್ಲ. ಆ ತರ ನಿಮ್ ಮನ್ಸಿಗೆ ನಿಮ್ಮ ನಿಮ್ಗೆ ಏನಾರು ಆತರ ಹೇಳಬಾರ್ದು ಅಂತ ಅನ್ಸಿಕ್ಕಿದ್ರೆ ನಂದು ಸಾರಿ ಸರ್. ಅಲ್ಲ ಅಲ್ಲ, ನೀವು ನೀವು ಆ ವಿಚಾರವನ್ನ ಆಚೆ ಬಿಟ್ಟು ಈಗ ಅದನ್ನ ಹೇಳಲ್ಲ ಅಂದಾಗ ಸರ್ ಒಂದು ನಿಮಿಷ ಪ್ಲೀಸ್ ಹೋಲ್ಡ್ ಆನ್, ಪ್ಲೀಸ್ ಹೋಲ್ಡ್ ಆನ್ ಮಂಜು ಅವರೇ, ಪ್ಲೀಸ್ ಹೋಲ್ಡ್ ಆನ್ ಒಂದು ನಿಮಿಷ, ಒಂದು ನಿಮಿಷ. ಸಂಜುನಾ ಅವರನ್ನ ಈಗ ಕರ್ಕೊಂಡು ಬರ್ತಲಾಗ್ತಾ ಇದೆ ಕೆ ಸಿ ಜನರಲ್ ಆಸ್ಪತ್ರೆಗೆ, ಅವ್ರನ್ನ ಟೆಸ್ಟ್ ಮಾಡಿಸ್ಕೊಳಕ್ಕೆ ಕರ್ಕೊಂಡು ಬರ್ಲಾಗ್ತಾ ಇದೆ. ಕಾರಣ ಅವ್ರು ಪದೇ ಪದೇ ಹೇಳ್ತಾ ಇದ್ದಿದ್ದು ಜ್ವರ ಮೈಕೈ ನೋವು ಅಂತೆಲ್ಲ ಹೇಳ್ತಾ ಇದ್ರು, ಹುಷಾರಿಲ್ಲ ಅಂತೇಳಿ. ಒಂದ್ಸಲ ಕೊರೋನಾ ಟೆಸ್ಟ್ ಮಾಡಿಸೇ ಬಿಡೋಣ ಅಂತ ಹೇಳ್ಬಿಟ್ಟು ಈಗ ಕೆ ಸಿ ಜನರಲ್ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಅವ್ರನ್ನ ಟೆಸ್ಟನ್ನು ಕೂಡ ಮಾಡಿಸೋಕೆ ಈಗ ಕರ್ಕೊಂಡು ಬಂದಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಸಂಜುನಾ ಹಾಗೂ ನಟಿ ರಾಗಿಣಿ ಇಬ್ಬರನ್ನು ಕೂಡ ಈಗ ಕರ್ಕೊಂಡು ಬಂದಿದ್ದಾರೆ. ಕಾರಣ ಅವರ ವಿಚಾರಣೆಯನ್ನು ನಡೆಸಬೇಕಾದಂಥ ಸಂದರ್ಭದಲ್ಲಿ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಅವರು ಹೇಳ್ತಾ ಇದ್ದಿದ್ದು, ನಮಗೆ ಜ್ವರ ಮೈಕೈ ನೋವು ಇದೆ, ನಮಗೆ ಸುಸ್ತಾಗ್ತಾ ಇದೆ, ನಮಗಾಗಲ್ಲ ಅಂತ ಹೇಳಿ. ಅವೆಲ್ಲವೂ ಕೂಡ ಕೊರೋನಾ ಲಕ್ಷಣಗಳು ಕೂಡ ಇದ್ದಾವೆ. ಹಾಗಾಗಿ ಯಾಕೆ ಬೇಕು, ಒಂದ್ಸಲ ಟೆಸ್ಟೇ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಈಗ ಟೆಸ್ಟಿಗೂ ಕೂಡ ಕರ್ಕೊಂಡು ಬಂದಿದ್ದಾರೆ ಕೊರೋನಾ ಟೆಸ್ಟ್ ಮಾಡಿಸ್ಕೊಳ್ಳೋಕೆ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಯಾರನ್ನಾದರೂ ಈ ರೀತಿಯಾಗಿ ಆರೋಪಿಗಳನ್ನು ಇಟ್ಕೊಂಡು ಬಂದಾಗ ಆರೋಪಿಗಳನ್ನು ಮೊದಲು ಕೊರೋನಾ ಟೆಸ್ಟೇ ಮಾಡಿಸ್ತಾರೆ. ಬಟ್ ಇಲ್ಲಿ ಯಾಕೆ ಕೊರೋನಾ ಟೆಸ್ಟ್ ಆರಂಭದಲ್ಲೇ ಮಾಡಿಸ್ತಿಲ್ಲೋ ಗೊತ್ತಿಲ್ಲ. ಆದರೆ ಅವರಿಗೆ ಸುಸ್ತು ಮತ್ತು ಜ್ವರ ಇದ್ದಿದ್ದರಿಂದ ಈಗ ಅವ್ರನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ ಕೊರೋನಾ ಟೆಸ್ಟನ್ನು. ಮೋಸ್ಟ್ಲಿ ಅವರನ್ನ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದರೆ ಅಲ್ಲಿಗೆ ಕಳುಹಿಸಬೇಕಾಗತ್ತೆ. ಹಾಗಾಗಿ ಒಂದ್ಸಲ ಟೆಸ್ಟ್ ಮಾಡಿಸೇ ಇಟ್ಬಿಡೋಣ ಅನ್ನೋ ಲೆಕ್ಕಾಚಾರ ಏನಾದರೂ ಪೊಲೀಸರಿಗೆ ಇದೆಯಾ ಗೊತ್ತಿಲ್ಲ. ಟೆಸ್ಟ್ ಮಾಡಿಸ್ಬೇಕು, ಟೆಸ್ಟ್ ಮಾಡಿಸ್ತಾ ಇದ್ದಾರೆ. ಮೊನ್ನೆ ಅವರನ್ನ ಬ್ಲಡ್ ಟೆಸ್ಟನ್ನು ಮಾಡಿಸಿದ್ರು, ಅದೆಲ್ಲವೂ ಕೂಡ ಡೂಪಿಂಗ್ ಟೆಸ್ಟ್ ಎಲ್ಲ ಆಗಿತ್ತು. ಆದರೆ ಇವತ್ತು ಕೊರೋನಾ ಟೆಸ್ಟ್ಗೆ ಅವ್ರನ್ನ ಕೆ ಸಿ ಜನರಲ್ ಆಸ್ಪತ್ರೆಗೆ ಕರೆ ತರಲಾಗಿದೆ. ಕರ್ಕೊಂಡು ಬಂದಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಇದು ಪಬ್ಲಿಕ್ ಟಿ ವಿ ಎಕ್ಸ್ಕ್ಲೂಸಿವ್ ಆಗಿರುವಂಥ ದೃಶ್ಯಗಳು. ನಿಮಗೆ ಇನ್ನೊಂದು ಕಡೆಗೆ ಚಿತ್ರದಲ್ಲಿ ಯಾರ್ಯಾರು ಯಾರ್ಯಾರ ಜೊತೆಗೆ ಫೋಟೋವನ್ನು ತೆಗೆಸ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀವಿ. ಅಗೈನ್ ಅಗೈನ್ ನಾವು ಹೇಳೋದಿಷ್ಟೇ, ಫೋಟೋ ತೆಗೆಸ್ಕೊಂಡ ಮಾತ್ರಕ್ಕೆ ಅವರೆಲ್ಲರೂ ಕೂಡ ಆರೋಪಿಗಳಾಗಲ್ಲ. ಅವ್ರ ಜೊತೆಗೆ ಫೋಟೋ ತೆಗೆಸ್ಕೊಂಡು ಮಾತ್ರಕ್ಕೇ ಅವ್ರ ಜೊತೆಗೆ ಅವ್ರು ಜಾಸ್ತಿ ಒಡನಾಟ ಇದೆ ಅಂತಲೂ ಅಲ್ಲ. ಯಾವಾಗೋ ಎಲ್ಲೋ ಸಿಕ್ಕಾಗ ಒಂದು ಫೋಟೋ ತೆಗೆಸ್ಕೊಳ್ಳೋದು ಸಹಜ ಇರುತ್ತೆ. ಹಾಗಂದ ಮಾತ್ರಕ್ಕೆ ಅವರೆಲ್ಲರೂ ಕೂಡ ಅವ್ರ ಜೊತೆಗೇನೆ ಆರೋಪಿಗಳಾಗಿದ್ದಾರೆ ಅಂತಲೂ ಅಲ್ಲ. ಬಟ್ ಅವರ ವ್ಯವಹಾರ ಏನಿತ್ತು ಅನ್ನೋದು ಅದು ಮುಂದುವರೆದ ಭಾಗ. ಹಾಗಾಗಿ ಅದನ್ನು ಕೂಡ ಇನ್ನೊಂದು ಕಡೆಗೆ ನಿಮಗೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ. ಇನ್ನೊಂದು ಕಡೆಗೆ ತೋರಿಸ್ತಾ ಇದ್ದೀವಿ ಕೆ ಸಿ ಜನರಲ್ ಆಸ್ಪತ್ರೆಗೆ ನಟಿ ಸಂಜನಾ ಮತ್ತು ರಾಗಿಣಿ ಅವರನ್ನು ಕರೆ ತಂದಿರುವಂಥ ದೃಶ್ಯಗಳನ್ನು. ಅಲ್ಲಿ ಕೊರೋನಾ ಟೆಸ್ಟನ್ನು ಮಾಡಿಸ್ಕೊಳ್ಳೋಕ್ಕೆ ಬಂದಿದ್ದಾರೆ ಅಂತ. ಯಾಕೆ ಕೊರೋನಾ ಟೆಸ್ಟು? ಇನ್ನೊಂದು ಕಡೆಗೆ ಅವರನ್ನು ಆರೋಪಿಗಳನ್ನಾಗಿ ಹಿಡ್ಕೊಂಡು ಬಂದಾಗಲೇ 8-9 ದಿನಗಳ ಹಿಂದೆಯೇ ಆವಾಗಲೇ ಯಾಕೆ ಟೆಸ್ಟ್ ಮಾಡಿಸ್ತಿಲ್ಲ, ಈಗ ಯಾಕೆ ಮಾಡಿಸಿದ್ದಾರೆ? ಅವರಿಗೆ ಇತ್ತೀಚೆಗೆ ಅವ್ರನ್ನ ವಿಚಾರಣೆ ಒಳಪಡಿಸ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ದಿದ್ದು ಸುಸ್ತಾಗ್ತಾ ಇದೆ, ಜ್ವರ ಬರ್ತಾ ಇದೆ ನಮಗೆ, ಮೈಕೈ ನೋವು ಇದೆ ನಮಗೆ, ಆಗ್ತಾ ಇಲ್ಲ ನಮಗೆ ಅಂತೆಲ್ಲ ಹೇಳ್ಕೊಂಡಿದ್ರು. ಯಾಕೆ ಬೇಕು, ಒಂದು ರೌಂಡ್ ಟೆಸ್ಟೇ ಮಾಡಿಸೋಣ ಅಂತ ಹೇಳ್ಬಿಟ್ಟು ಈಗ ಕೆ ಸಿ ಜನರಲ್ ಆಸ್ಪತ್ರೆಗೆ ಕರ್ಕೊಂಡು ಬಂದು ಟೆಸ್ಟನ್ನು ಮಾಡಿಸ್ಕೋ ಕಳ್ಕೊಂಡು ಬಂದಿದ್ದಾರೆ ಕೊರೋನಾ ಟೆಸ್ಟ್ ಮಾಡಿಸ್ಕೊಳ್ಳೋಕ್ಕೆ. ಸೊ ಕೊರೋನಾ ಟೆಸ್ಟನ್ನು ಮಾಡಿಸಿದ ನಂತರ ಗೊತ್ತಾಗುತ್ತೆ, ಕೊರೋನಾ ಟೆಸ್ಟ್ ಮಾಡಿದ ನಂತರ ಅವರಿಗೆ ಪಾಸಿಟಿವ್ ಏನಾದರೂ ಇದೆ, ಒಂದು 15 ದಿನ ಅವರು ಐಸೋಲೇಷನಲ್ಲಿ ಇರಬೇಕಾಗತ್ತೆ. ಅದು ಎಲ್ಲಿರ್ತಾರೆ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಅವ್ರನ್ನ ತಂದಿದ್ದಾರೆ, ಟೆಸ್ಟ್ ಏನಾಗುತ್ತೆ, ರಿಪೋರ್ಟ್ ಏನು ಬರುತ್ತೆ ಅಂತ ನೋಡೋಣ. ಎಸ್ ಕೆ ಮಂಜು ಅವರೇ, ನಾವು ವಾಪಸ್ ನಿಮ್ಮ ಹತ್ರನೇ ಬರ್ತಾ ಇದ್ದೀನಿ. ಸಾರಿ, ನಾನು ಅಗೇನ್ ಅಗೇನ್ ಇಂಟರ್ಟ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಅಪ್ಡೇಟ್ಸ್ಗಳು ಬರ್ತಾ ಇರೋದ್ರಿಂದ. ಈಗ ತಾವು ಹೆಸರನ್ನ ಹೇಳಕ್ಕಂತೂ ಬಯಸಲ್ಲ ಅಲ್ವಾ? ಬಯಸಲ್ಲ ಸರ್. ಹೆಣ್ಣು ಮಗು ಹೆಸರು ಹೇಳಕ್ ನಂಗೆ ಇಷ್ಟ ಇಲ್ಲ ಸರ್. ಓಕೆ, ಒಂದು ಹುಳ ಅಂತೂ ಬಿಟ್ಟಿದ್ದೀರಾ, ಯಾರು ಅವರು ಅಂತ ಹೇಳಕ್ಕಿಂತ ಮುಂಚೆ ಸರ್ ಹುಳ ಅಲ್ಲ ಸರ್, ಅದು ಸತ್ಯ ಅಲ್ಲ. ಹೆಸರು ಹೇಳೋವರೆಗೂ ಅದು ಹುಳಾನೆ, ಹೆಸರು ಹೇಳಿದ್ಮೇಲೆ ಅದು ಸತ್ಯ ಅನ್ನೋದನ್ನ ನೋಡೋಣ. ತುಂಬಾ ಇಲ್ಲ ಸರ್, ಯಾಕಂದ್ರೆ ಸರ್ ಒಂದ್ ಹೆಣ್ಮಗು ಪಾಪ, ಅವ್ರಿಗೆ ಒಳ್ಳೇದೋ ಕೆಟ್ಟದೋ ನಾವು ಕಣ್ಣಾರ್ ನೋಡಿಲ್ಲ. ಅವ್ರಿಗೆ ನಾ ಹೀರೋಯಿನ್ ಮಾಡ್ಕೊ ತುಂಬಾ ಓಡಾಡಿದ್ರು ಅವರು. ಫೈನ್, ಆಮೇಲೆ ನೀವು ಇನ್ನೊಂದ್ ಮಾತನ್ನ ಹೇಳ್ತಾ ಇದ್ರಿ ಕೆ ಮಂಜು ಅವರು ಅವಾಗ್ಲೇನೆ. ಅಲ್ಲ ಅಲ್ಲ, ಕರೆಕ್ಟ್, ನಿಮ್ ಕನ್ಸರ್ನ್ ನನಗೆ ಅರ್ಥ ಆಯ್ತು, ಕನ್ಸರ್ನ್ ಅರ್ಥ ಆಯ್ತು. ಬಟ್ ನೀವು ಅವಾಗ್ಲೇ ಇನ್ನೊಂದ್ ಮಾತನ್ನ ಹೇಳಿದ್ರಿ, ಕಪಾಳ ಮೋಕ್ಷ ಆಗಿದ್ದು ಯಾರಿಗೆ? ಕಪಾಳ ಮೋಕ್ಷ ಆಗಿದ್ದು ಅದು ಮೋಸ್ಟ್ಲಿ ಅವ್ರಿಗೆ ಅಂತ ಕಾಣುತ್ತೆ ಸರ್, ಸಂಪರ್ಕಿಯರಿಗೆ. ಯಾರು ಮಾಡಿದ್ದು? ಅವ್ರ ಹೆಂಗ ಸುರ್ತು ಕಾಣುತ್ತೆ, ಅವ್ರ ಶ್ರೀಮತಿ ಇರೋದು ಕಾಣುತ್ತೆ. ಹೌದಾ? ಏನ್ ಸರ್ ಇದು, ಗೊತ್ತೇ ಇರಲಿಲ್ಲ ಈ ವಿಚಾರ. ಹೌದು, ನನಗೂ ಗೊತ್ತಿಲ್ಲ. ನನ್ಗೆ ಇವತ್ತು ಬೆಳಿಗ್ಗೆ ಹೇಳಿದ್ರೆ ಯಾರು ಅದಕ್ಕೆ ನಿಮ್ಗೆ ಹೇಳ್ತೀರ. ಹೌದಾ? ಏನಕ್ಕೆ ಇದು ಕಪಾಳ ಮೋಕ್ಷ ಮಾಡಿದ್ದು? ಈಗ ನನ್ನ ಹೆಂಡತಿ, ನಾನು ಏನಾರು ಲೇಟ್ ಆಗ್ಬೋದ್ರಿ ಸರ್? ಸರ್ ನನ್ನ ಹೆಂಡತಿ ಒಂದು ಟೈಮ್ ಕೊಡ್ತಾರೆ,
ಆ ಟೈಮ್ ಕೊಟ್ಟ ಮೇಲೆ ಲೇಟ್ ಆಗಿ ಬಂದ್ರೆ ಕಪಾಳ ಕೊಡಿತಾರೆ ಎಷ್ಟೊತ್ತು ನಾನ್ಸೆನ್ಸ್ ನಿಂಗೆ ಟೈಮ್ ಕೊಟ್ಟಿದ್ದು ನಮ್ಗೆಲ್ಲ ಒಂದು ಜವಾಬ್ದಾರಿ ಇರ್ತದೆ ಮುಲಾಜ್ ಅಲ್ಲ ಕೆ ಮಂಜು ಕೊಟ್ಟಿದ್ದಾರೆ ಹೊರಗಡೆ ಆದ್ರೆ ಮನೇಲಿ ಯಾವತ್ತು ಹೆಂಡತಿ ಗುಲಾಮ್ ಅಲ್ಲ ಸರ್ ಯಾರಾಗಿ ಓಕೆ ಓಕೆ ಸೊ ಪ್ರಶಾಂತ್ ಸಂಬರಿ ಅವರು ತಪ್ಪೇನಿ ಸರ್ ನಾವು ನನ್ನ ಹೆಂಡತಿನ ಅಷ್ಟು ಪ್ರೀತಿಸ್ತೀನಿ ನನ್ನ ಹೆಂಡತಿ ನನ್ನ ಪ್ರೀತಿ ತಗೊಂಡು ಹೊಡೆದು ತಪ್ಪೇನಿದೆ ಸರ್ ಚೆನ್ನಾಗಿರಿ ಸರ್ ಒಳ್ಳೇದಾಗ್ಲಿ ಅವರು ನಿಮಗೆ ಗೌರವ ಕೊಡೋದು ನೀವು ಅವ್ರಿಗೆ ಗೌರವದು ಒಳ್ಳೇದು ಒಳ್ಳೇದ ಪ್ರೀತಿ ಇರಬೇಕು ಸರ್ ನಾನ್ ಸಾಮಾನ್ಯ ಹೆಂಡತಿ ಇಲ್ಲ ಯಾವುದೇ ಹೆಣ್ಣು ಮಕ್ಕಳು ತುಂಬಾ ಗೌರವಿಸ್ತೀನಿ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ ಅದು ಹೆಣ್ಣು ನಮ್ಮ ಹೆಣ್ಣು ಅಂದ್ರೆ ಭಾರಿ ಗೌರವ ರೆಸ್ಪೆಕ್ಟ್ ಕೊಡ್ತಾನೆ ಜಾಸ್ತಿ ಓಕೆ ಅವ್ರಿಗೆ ಯಾಕೆ ಹೊಡೆದ್ರು ಅಂತ ಏನಾದ್ರೂ ಮಾಹಿತಿ ಸಿಕ್ತಾ ಬರೀ ಹೊಡೆದಿದ್ದು ಅಷ್ಟೇ ಗೊತ್ತಾಯ್ತಾ ಅದು ಅವ್ರು ಕೇಳಬೇಕು ಸರ್ ಅಲ್ಲ ನಿಮಗೆ ಎಲ್ಲರಿಗೂ ಗೊತ್ತಾರೆ ಗೊತ್ತಿಲ್ಲ ಸರ್ ಅಲ್ಲ ನಾನು ಅವ್ರು ಕೇಳ್ತೀನಿ ನನಗೆ ಹೇಳ್ದಾಗ ಕೇಳ್ಬಿಟ್ಟು ಹೇಳ್ತೀನಿ ತಪ್ಪಿ ಓ ಹಂಗಾ ಓಕೆ ಅಲ್ಲ ಯಾರೋ ನಿಮ್ಗೆ ಹೇಳಿದ್ರಂದ್ರಲ್ಲ ಅವರೇ ಅದನ್ನು ಹೇಳಿರ್ಬೋದೇನೋ ಅನ್ಕೊಂಡಪ್ಪ ಗೊತ್ತಿಲ್ಲ ನಂಗೆ ಹೌದು ಇಲ್ಲ ಅವರು ಕೇಳೋದಕ್ಕೆ ಇಷ್ಟೆಲ್ಲ ಮಾಧ್ಯಮದವ್ರು ಬಂದ್ರು ಅದಕ್ಕೆ ಅವ್ರು ಕಟ್ ಮಾಡಿದ್ರು ಆಮೇಲೆ ಮಾಡ್ತಿದ್ರು ಅದಕ್ಕೋಸ್ಕರ ಮತ್ತೇನ್ ಮಾಹಿತಿ ಬಂತು ಸರ್ ಅವ್ರ ಬಗ್ಗೆ ಸರ್ ಏನಿಲ್ಲ ಸರ್ ಅವರು ತುಂಬಾ ಈ ಪಾಪದಾಣದಿಂದ ಚಿತ್ರರಂಗ ನಡೀತದೆ ಅನ್ನೋದು ಅದು ಸುಳ್ಳು ಅಂತ ಮಾತು ಅಂತ ಮಾತುಗಳನ್ನ ಆಡಬಾರ್ದು ಪಾಪದಾಣ ಏನಾದ್ರು ಇದ್ರೆ ದಯವಿಟ್ಟು ಅವ್ರ ಕಡೆ ಇರ್ತದೆ ಅದು ದಯವಿಟ್ಟು ಚೆಕ್ ಮಾಡ್ಲಿ ನಮ್ಮ ಚಿತ್ರರಂಗ ಕ್ಲೀನ್ ಆಗಿದೆ ಆಮೇಲೆ ಅವ್ರು ಯಾವ್ದು ಸಾಮಾಜಿಕ ಹೋರಾಟಗಾರರಲ್ಲ ಆ ವಿಷಯ ತಮ್ಗೆ ಹೇಳಕ್ ಇಷ್ಟ ಬಿಡ್ತೀನಿ ನಿಜವಾಗ್ಲು ನಮ್ಮ ಚಿತ್ರರಂಗ ಒಳ್ಳೇದು ಈ ಹೆಣ್ಣು ಮಕ್ಕಳಿಬ್ರು ನಮ್ಮ ಹೊರ ರಾಜ್ಯದಿಂದ ಬಂದವರೇ ನಮ್ಮ ರಾಜ್ಯದಲ್ಲಿ ಗೌರವ ಘನತೆ ಎಲ್ಲ ಹೆಸರೆಲ್ಲ ಹಣ ಕೊಟ್ಟಿದೆ ಅವರಿಬ್ರು ಕಳಂಕ ಮುಕ್ತರಾಗಿ ಬರಲಿ ಅಂತ ಕೇಳ್ತೀನಿ ತಪ್ಪಾಡಿದ್ರೆ ಶಿಕ್ಷೆ ಆಗುತ್ತೆ ಉಪ್ಪು ತಿದ್ದ ನೀರು ಕುಡಿಬೇಕು ಇನ್ ಮುಂದಕ್ಕೆ ಯಾರು ನಮ್ಮ ಯುವಕರಿಗೆ ಮಾಡಬಾರದು ಇದು ಒಂದು ಲೆಸನ್ ತಿಳಿಯಲಿಕ್ಕೆ ಇಷ್ಟಪಡ್ತೀನಿ ಮಾಧ್ಯಮದವರು ನಿಜವಾಗ್ಲು ಚೆನ್ನಾಗಿ ಎಲ್ಲರೂ ಅರ್ಥಪೂರ್ಣವಾಗಿ ತಿಳಿಸ್ತಾ ಇದ್ರ ಯಾರು ಅವ್ರಿಗೆ ಯಾರು ಕೇಳಿದ್ರು ಸಹಕರಿಸಬೇಕು ಯಾರು ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೋಬಾರ್ದು ಪೊಲೀಸ್ ಅಧಿಕಾರಿಗಳಿಗೆ ಮಾಧ್ಯಮದವ್ರಿಗೆ ಸಂಪೂರ್ಣ ಕ್ಲೀನ್ ಮಾಹಿತಿ ಕೊಟ್ರೆ ಇನ್ ಮುಂದಕ್ಕೆ ಆಗಿರೋ ತಪ್ಪ ತಿದ್ದುಕೊಂಡು ಬದುಕುವಂತ ಅವಕಾಶ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟ ಯಾರು ಅವಾಯ್ಡ್ ಮಾಡಿಬಿಡಿ ದಯವಿಟ್ಟು ಎಲ್ಲರೂ ಅವ್ರನ್ನ ಮೀಟ್ ಸಹಕರಿಸಿ ಅಂತ ಹೇಳಿ ಮಂಜುವರೇ ಸಾಮಾಜಿಕ ಹೋರಾಟಗಾರರೇ ಆಗಬೇಕ ಈ ಎಲ್ಲಾ ವಿಚಾರಗಳನ್ನ ಧ್ವನಿ ಎತ್ತಕ್ಕೆ ಅವ್ರು ಹೇಳಿರೋದು ಸರ್ ನನಗೆ ಗೊತ್ತಿಲ್ಲ ಅವ್ರು ಹೇಳಿರೋದು ಅಲ್ಲ ಅವ್ರು ಹೇಳೋದು ನಾನು ಸಾಮಾಜಿಕ ಚಿತ್ರರಂಗದವನೇ ಅಂತ ಹೇಳ್ತಾರೆ ನಾನು ಚಿತ್ರರಂಗದವನೇ ಅಂತ ಹೇಳ್ತಾರೆ ಅವರೆಲ್ಲೂ ಸಾಮಾಜಿಕ ಹೋರಾಟಗಾರರಲ್ಲ ಅವ್ರು ಹೇಳ್ತಾರೆ ಸರ್ ಕರೆಕ್ಟ್ ಈಗ ನಿಮ್ಮ ನಿಮ್ಮ ಮಾಧ್ಯಮದಲ್ಲಿ ಯಾರು ಬಂದು ಎರಡು ದಿನ ಕೆಲಸ ಮಾಡುತ್ತೆ ಅವನು ಪಾಪ ಮಾಧ್ಯಮದಲ್ಲಿ ಕೆಲಸ ಮಾಡುತ್ತಂತ ಹೇಳ್ತಾನೆ ಆದ್ರೆ ಒಟ್ಟಾರೆ ಅವನು ವ್ಯತ್ಯಾಸ ಹುಡುದಾಗ ನಿಮ್ಗೆ ಗೊತ್ತು ಅದಕ್ಕೆ ನಾವು ಭೇದ ಮಾಡಕ್ಕಾಗಲ್ಲ ಎಸ್ ನಾವು ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀವಿ ಕೆ ಮಂಜು ಅವರೇ ನೀವು ವಾಪಸ್ ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ತಗೊಂಡು ವಾಪಸ್ ಬರ್ತೀರಿ ಅಂತ ಹೇಳಿದ್ದೀರಾ ನೋಡೋಣ ಏನು ವಾಪಸ್ ಇನ್ಫಾರ್ಮೇಶನ್ ತಗೊಂಡು ಬರ್ತೀರಾ ಅಂತ ಹೇಳಿ